ಅರಣ್ಯ ಪ್ರದೇಶದಿಂದ ಕೂಡಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇತ್ತೀಚೆಗೆ ಮಂಗನ ಕಾಯಿಲೆ ಕಂಡುಬರುತ್ತಿದ್ದು ಮುನ್ನೆಚ್ಚರಿಕಾ ಕ್ರಮವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿದೆ. ಜಿಲ್ಲೆಯ ಶಿರಸಿ, ಯಲ್ಲಾಪುರ, ಸಿದ್ದಾಪುರ ತಾಲೂಕುಗಳ ಅರಣ್ಯದಂಚಿನ ಗ್ರಾಮಗಳಲ್ಲಿ ಈ ಲಸಿಕೆ ನೀಡಲಾಗುತ್ತಿದೆ. ಸ್ಥಳೀಯ ಮಂಜುನಾಥ್ ಗ್ರಾಮಸ್ಥರು ಅರಣ್ಯದೊಂದಿಗೆ ಹೆಚ್ಚಿನ ಒಡನಾಟ ಹೊಂದಿದ್ದು ಮಂಗನ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಲು ಸರ್ಕಾರದಿಂದ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ. ಇದರಿಂದ ಬಹಳ ಅನುಕೂಲವಾಗಿದೆ ಎಂದರು. ಇದು ಒಂದು ಉತ್ತಮವಾದಂತ ಬೆಳವಣಿಗೆ ಮತ್ತೆ ನಾವು ಎಲ್ಲದಕ್ಕೆ ಉತ್ತಮವಾಗಿ ಸ್ಪಂದಿಸ್ತಾ ಇದ್ದೀವಿ. ನಮ್ಮ ಅಧ್ಯಯನ ಹೆಚ್ಚಾಗಿ ಕಾಡಿನಲ್ಲಿ ಐಶ್ವರ್ಯ ಕೋವಿಡ್ ಲಸಿಕೆ ಜೊತೆಗೆ ಮಂಗನ ಕಾಯಿಲೆಗೆ ನೀಡುವ ಕೆಎಫ್ಡಿ ಲಸಿಕೆಯನ್ನು ಹಾಕಿಸಿಕೊಂಡಿದ್ದು ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ ಎಂದರು. ಇದರಿಂದ ಯಾವುದೇ ಅಡ್ಡ ಪರಿಣಾಮಗಳಾಗಿಲ್ಲ. ಇಲ್ಲಿವರೆಗೂ ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ಬೇರೆ ಕೆಲಸಗಳಿಗಾಗಿ ದನ ಮೇಸಕ್ಕೋಸ್ಕರ ಎಲ್ಲ ಸಾಮಾನ್ಯವಾಗಿ ಹೋಗ್ತಿರ್ತಾರೆ. ಸೊ ಅಂಥವರು ಈ ಕೆಎಫ್ಡಿ ವ್ಯಾಕ್ಸಿನ್ನ ಹಾಕಿಸ್ಕೊಳ್ಳೋದ್ರಿಂದ ಅವರಿಗೆ ಯಾವುದೇ ರೀತಿಯ ಮಂಗನ ಕಾಯಿಲೆಯ ಪರಿಣಾಮ ಅಡ್ಡ ಪರಿಣಾಮಗಳು ಇರೋದಿಲ್ಲ. ನಮ್ಮ ಅಧ್ಯಯನಕ್ಕಾಗಿ ನಾವು ಅಧ್ಯಯನಕ್ಕಾಗಿ ಅರಣ್ಯಕ್ಕೆ ಹೋಗಬೇಕಾಗುವುದರಿಂದ ಮಂಗನ ಕಾಯಿಲೆಯಿಂದ ರಕ್ಷಿಸಿಕೊಳ್ಳಲು ಲಸಿಕೆ ತೆಗೆದುಕೊಂಡಿದ್ದೇವೆ. ಯಾವ ಅಡ್ಡ ಪರಿಣಾಮಗಳು ಇಲ್ಲ ಎಂದರು. ಹಾಗೂ ಏನು ಕಂಡು ಬಂದಿಲ್ಲ. ಹಾಗಾಗಿ ಕಾಡಿನ ಅಕ್ಕಪಕ್ಕದಲ್ಲಿರುವ ಜನರು ಈ ವ್ಯಾಕ್ಸಿನ್ ಅನ್ನು ಸರ್ಕಾರವು ಉಚಿತವಾಗಿ ಕೊಡುತ್ತಿದೆ. ಇದನ್ನು ಹಾಕಿಸಿಕೊಂಡು ತಾವು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಕೆಎಫ್ಡಿ ಲಸಿಕೆ ವಿತರಕ ಶಿವಾನಂದ ನಾಯ್ಕರ್ ಮಂಗನ ಕಾಯಿಲೆ ಲಸಿಕೆ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದ್ದು 169 ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಗಿದೆ. ಹಲವಾರು ಗ್ರಾಮಸ್ಥರಿಗೂ ಲಸಿಕೆ ನೀಡಲಾಗಿದ್ದು ಯಾವುದೇ ಅಡ್ಡ ಪರಿಣಾಮ ಕಂಡು ಬಂದಿಲ್ಲ ಎಂದು ತಿಳಿಸಿದರು. ಯಾವುದೇ ಅಡ್ಡ ಪರಿಣಾಮಗಳು ಇರುವುದಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಈ ಲಸಿಕೆಯಿಂದ ಹಾಕಿಸಿಕೊಳ್ಳುವುದರಿಂದ ಯಾವುದೇ ತೊಂದರೆ ಆಗುವುದಿಲ್ಲ ಅಂತ ನಾವು ಹೇಳುತ್ತೇವೆ. ತಾಲೂಕು ಆರೋಗ್ಯ ನಿರೀಕ್ಷಣಾಧಿಕಾರಿ ಡಾಕ್ಟರ್ ಸಿಎಫ್ಎಸ್ ಡಿಸೋಜ, ಉತ್ತರ ಕನ್ನಡ ಭಾಗದಲ್ಲಿ ಮಂಗನ ಕಾಯಿಲೆ ಬರದಂತೆ ಲಸಿಕೆ ನೀಡುತ್ತಿದ್ದೇವೆ. ಮುಂಜಾಗ್ರತಾ ಕ್ರಮವಾಗಿ ವಿದ್ಯಾರ್ಥಿಗಳಿಗೆ ಲಸಿಕೆ ನೀಡಲಾಗುತ್ತಿದ್ದು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ತೆಗೆದುಕೊಳ್ಳುವ ಹಾಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ಕೂಡ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ, ಶಾಲೆ ಮಟ್ಟದಲ್ಲಿ ಮತ್ತು ಶಿಶಕ್ತಿ ಯಾವ ಎರಡು ಜನ ಸೇರ್ತಾರೆ ಅಲ್ಲಿ ಇದರ ಬಗ್ಗೆ ನಾವು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಜನರಲ್ಲಿ ಭಯವನ್ನು ಹುಟ್ಟಿಸುವಂಥ ಬಗ್ಗೆ ಅವರಲ್ಲಿ ಆದಷ್ಟು ಮಾಹಿತಿಯನ್ನು ನೀಡಿ ಔಷಧಗಳನ್ನು ತೆಗೆದುಕೊಳ್ಳುವಂತೆ ನಾವು ಅವರಿಗೆ ಮನವೊಲಿಸ್ತಾ ಇದ್ದೇವೆ.